ದಿನೇ ದಿನೇ ಕಾವೇರ್ತಾ ಇದೆ ಮಂಡ್ಯ ಲೋಕ ಅಖಾಡ. ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಸಭೆ ನಡೆಸಿ HDK ಹಾಗೂ ನಿಖಿಲ್ ಬಗ್ಗೆ ಸ್ಪರ್ಧೆ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಸ್ಥಳೀಯ ನಾಯಕರು. ಸ್ಪರ್ಧೆ ಬಗ್ಗೆ ನಿರ್ಣಯ ಕೈಗೊಂಡಂತಹ ಮಂಡ್ಯ ನಾಯಕರು ಮೈತ್ರಿ ಸೀಟು ಹಂಚಿಕೆ ಮುನ್ನವೇ ದಳಪತಿಗಳು ಈಗ ಅಲರ್ಟ್ ಆಗಿದ್ದಾರೆ. ಮತ್ತೆ ಮಂಡ್ಯದಲ್ಲಿ ಹಿಡಿತ ಸಾಧಿಸುವುದಕ್ಕೆ ಮಾಜಿ ಶಾಸಕರು ತಮ್ಮ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ. ಇಲ್ಲಿವರೆಗೂ ನಾವು ಹೇಳ್ತಾನೆ ಬಂದಿದ್ದೋ, ಮೊದಲಿಂದ ಹೇಳ್ತಾನೆ ಬಂದಿದ್ದೋ, ನಮಗೆ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಇಲ್ಲ ದೊಡ್ಡ ಸಾಹೇಬರು, ದೇವೇಗೌಡರು ಸಾಹೇಬರು ಮಂಡ್ಯಕ್ಕೆ ಬರಬೇಕು ಅಂತಕ್ಕಂಥದ್ದು ಇದು ಕೇವಲ ಯಾರೋ ಒಬ್ಬರ ಅಭಿಪ್ರಾಯ ಅಂತೂ ಅಲ್ಲ. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು, ಎಲ್ಲ ಕ್ಷೇತ್ರಗಳ ಕಾರ್ಯಕರ್ತರ ಒಟ್ಟಾರೆ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ನಾವೊಂದು ತೀರ್ಮಾನಕ್ಕೆ ಬರಬೇಕು ಅಂತೇಳಿ ಭಾಳ ಮೊದಲೇ ನಾವು ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಇದೇ 19 ತಾರೀಕು ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರಾದ ನಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸೇರಿದ್ದು, ಆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ನಾವು ಯಾವುದಾದ್ರೂ ಅಭ್ಯರ್ಥಿಯನ್ನು ಪಕ್ಷದ ಮೇಲ್ಮಟ್ಟಕ್ಕೆ ಹೊರೆಯಾಗುವ ಬದಲು ನಾವೇ ಕೂತ್ಕೊಂಡು ಸಮಾನ ಮನಸ್ಕತೆಯಿಂದ ಒಂದು ಅಭ್ಯರ್ಥಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ನಂದೀಶ್, ಒಂದ್ ಕಡೆ ಸುಮಲತಾ ಅವರು ನನ್ನ ತೀರ್ಮಾನವೇ ಅಂತಿಮ, ಇದುವರೆಗೂ ಆ ಬಗ್ಗೆ ಡಿಸ್ಕಸ್ಸೇ ಆಗಿಲ್ಲ, ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ, ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರನ್ನ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತೆ ಈ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಏನಾಗುವಂತಹ ಪಾಸಿಬಿಲಿಟೀಸ್ ಕಂಡು ಬರ್ತಾ ಇದೆ ಮಂಡ್ಯದಲ್ಲಿ? ಖಂಡಿತ ಸಭಾ, ಮೈತ್ರಿ ಏನು ಮೈತ್ರಿ ಪಕ್ಷದ ಸೀಟ್ ಹಂಚಿಕೆ ಆಗದೆ ಇರಬಹುದು, ಆದರೆ ಬಹುತೇಕ ಖಚಿತ ಮಂಡ್ಯ ಕ್ಷೇತ್ರವನ್ನು BJP JDSಗೆ ಬಿಟ್ಕೊಡುವಂಥದ್ದು ಬಹುತೇಕ ಖಚಿತ ಅನ್ಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇದೀಗ ಭಾಳಷ್ಟು ಚರ್ಚೆಯನ್ನು JDS ನಾಯಕರುಗಳು ಕೂಡ ಮಾಡ್ತಾ ಇರುವಂಥದ್ದು, ಅಲ್ಲದೆ ಸದ್ದಿಲ್ಲದೆ ಚುನಾವಣೆಯ ರಣತಂತ್ರವನ್ನು ಎಳೆಯುವಂಥ ಕೆಲಸವನ್ನು ಮಂಡ್ಯದ JDS ನಾಯಕರು ಮಾಡ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಭದ್ರಕೋಟೆಯಲ್ಲೇ ಇದೀಗ ಏನು JDS ನೆಲಕಚ್ಚಿದೆ, ಸಂಪೂರ್ಣವಾಗಿ ಮತ್ತೆ ಪುಟಿದೇಳಬೇಕು ಅಂತಂದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ JDS ಗೆಲ್ಲಲೇಬೇಕು, ಅದೇ ನಿಟ್ಟಿನಲ್ಲಿ ತಂತ್ರವನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಮೈತ್ರಿ ಸೀಟ್ ಹಂಚಿಕೆ ಆಗದಿದ್ರೂ ಕೂಡ ಈಗಾಗಲೇ ಚುನಾವಣಾ ತಯಾರಿಯನ್ನು JDS ನಾಯಕರು ಮಾಡ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಮಂಡ್ಯದ ಮಾಜಿ ಶಾಸಕರು, ಮಾಜಿ ಸಚಿವರು, ಇಲ್ಲಿನ ಸ್ಥಳೀಯ ನಾಯಕರೆಲ್ಲರೂ ಕೂಡ ಕಳೆದ ವಾರ ಒಂದು ಸಭೆಯನ್ನು ಕೂಡ ಮಾಡಿರುವಂಥದ್ದು, ಆ ಒಂದು ಸಭೆಯಲ್ಲಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅಂದರೆ ಇಲ್ಲಿ ಭಿನ್ನಮತ, ಇಲ್ಲಿನ ಸ್ಥಳೀಯ ನಾಯಕರಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಟಿಕೆಟ್ ಏನಾದರೂ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಬಹಳಷ್ಟು ಸಮಸ್ಯೆ ಎದುರಾಗುತ್ತೆ, ಅಸಮಾಧಾನ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವೇನಾದರೂ JDS ಅನ್ನು ಮತ್ತೆ ಮಂಡ್ಯದಲ್ಲಿ ಪುಟಿದೇಳುವಂತೆ ಮಾಡಬೇಕು ಅಂತಂದರೆ ಇಲ್ಲಿ ಸರಿಯಾದ ನಾಯಕರು ಅಂತಂದರೆ ಅದು ದೇವೇಗೌಡರ ಕುಟುಂಬ. ಆ ಹಿನ್ನೆಲೆಯಲ್ಲಿ ಅವರು ನೇರವಾಗಿ ಒಂದು ಒತ್ತಡವನ್ನು ಹಾಕ್ತಾ ಇರುವಂಥದ್ದು, ನೇರವಾಗಿ ಆಹ್ವಾನವನ್ನು ಕೊಡ್ತಾ ಇರುವಂಥದ್ದು ಮಾಜಿ CM HD ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರಲ್ಲಿ ಒಬ್ಬರು ಸ್ಪರ್ಧೆಯನ್ನು ಮಾಡಲೇಬೇಕು, ಆ ಸ್ಪರ್ಧೆಯನ್ನು ಮಾಡಿದರೆ ಮಾತ್ರ ಮತ್ತೆ JDS ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತೆ, ಮತ್ತೆ ತನ್ನ ಕ್ಷೇತ್ರವನ್ನು ವಶಪಡಿಸಿಕೊಳ್ಬೋದು ಎಂಬ ಲೆಕ್ಕಾಚಾರದಲ್ಲಿ JDS ನಾಯಕರು ಇರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಇಲ್ಲಿ ಸ್ಪರ್ಧೆಗೆ ಇನ್ನೂ ಕೂಡ ಒಂದು ಸ್ಪಷ್ಟ ಮಾಹಿತಿಯನ್ನು, ಒಂದು ಸ್ಪಷ್ಟ ಆಹ್ವಾನಕ್ಕೆ ಒಂದು ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ. ಅಂದರೆ ಅವರು ನೇರವಾಗಿ ಮುಂದೆ ಕಾದು ನೋಡೋಣ ಎಂಬ ತಂತ್ರಕ್ಕೆ ಸದ್ಯ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿನ ಸ್ಥಳೀಯ ನಾಯಕರು ಮಾತ್ರ ಬಿಗಿಪಟ್ಟನ್ನು ಹಿಡಿದಿರುವಂಥದ್ದು HD ಕುಮಾರಸ್ವಾಮಿ ಅವರೇ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅಥವಾ ಅವರು ಬಿಟ್ಟರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದಂಥ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೇ ಬರಬೇಕು ಎಂಬ ಮೂಲಕ ಒಂದು ಬಿಗಿಪಟ್ಟನ್ನು ಹಿಡಿದಿರುವಂಥದ್ದು. ಅದರ ಉದ್ದೇಶ ಏನು ಅಂತಂದರೆ ಇಲ್ಲಿ ಸ್ಥಳೀಯ ನಾಯಕರಿಗೆ ಯಾರಿಗಾದರೂ ಒಬ್ಬರಿಗೆ ಟಿಕೆಟನ್ನು ಕೊಟ್ಟರೆ ಮತ್ತೊಬ್ಬರು ಅವರನ್ನು ಸೋಲಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕ್ಬೋದು, ಅಲ್ಲದೆ ಇಲ್ಲಿ ಒಂದಷ್ಟು ಅಸಮಾಧಾನಗಳು ಕೂಡ ಸ್ಫೋಟಗೊಳ್ಬೋದು, ಒಂದು ಭಾಗದ ನಾಯಕರಿಗೆ ಮತ್ತೊಂದು ಭಾಗದ ನಾಯಕರಿಗೆ ಒಂದಷ್ಟು ಸ್ಫೋಟಗೊಳ್ಬೋದು ಎಂಬ ನಿಟ್ಟಿನಲ್ಲಿ ಈ ರೀತಿಯ ತಂತ್ರಗಾರಿಕೆಯನ್ನು JDS ನಾಯಕರು ಮಾಡ್ತಾ ಇರುವಂಥದ್ದು. ಸಭಾ, ರೈಟ್ ನಂದೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.